This is Supervision Technology on YouTube. A barrier-free journey towards accessible world. If you find our videos are informative, do like, share, comment, and don't forget to subscribe. Also, enable notifications. Guys, welcome back to our Excel series. ಹಿಂದಿನ ಸೆಷನ್ಗಳಲ್ಲಿ ಎಕ್ಸೆಲ್ನ ಇಂಟರ್ಫೇಸ್ ಬಗ್ಗೆ ನೋಡಿದ್ವಿ, ಅದೇ ರೀತಿ ರಿಬ್ಬನಲ್ಲಿ ಹೇಗೆ ನ್ಯಾವಿಗೇಟ್ ಮಾಡೋದು ಅನ್ನೋದ್ರ ಬಗ್ಗೆ ಕೂಡ ನೋಡಿದ್ವಿ. ಈ ಒಂದು ಸೆಷನ್ನಲ್ಲಿ ವರ್ಕಿಂಗ್ ಏರಿಯಾದಲ್ಲಿ ನಾವು ತಿಳ್ಕೋಬೇಕಾಗಿರೋಂತಹ ಕೆಲವೊಂದು ಕೀ ಕಾನ್ಸೆಪ್ಟ್ಸ್ ಯಾವುದಂದ್ರೆ, ರೋಸ್ ಅಂದ್ರೆ ಏನು, ಕಾಲಮ್ಸ್ ಅಂದ್ರೆ ಏನು, ಮತ್ತೆ ಆ ಒಂದು ವರ್ಕಿಂಗ್ ಏರಿಯಾದಲ್ಲಿ ಯಾವ ರೀತಿ ರೋಸ್ ಆ್ಯಂಡ್ ಕಾಲಮ್ಸ್ ಅರೇಂಜ್ ಆಗಿರುತ್ತೆ, ಮತ್ತೆ ಸೆಲ್ಸ್ ಅಂದ್ರೆ ಏನು, ಸೆಲ್ ರೆಫರೆನ್ಸ್ ಅಂದ್ರೆ ಏನು, ಸೊ ಇದ್ರ ಬಗ್ಗೆ ಪ್ರಾಕ್ಟಿಕಲ್ ಆಗಿ ತಿಳಿಸ್ಕೊಡ್ತಾ ಇದ್ದೀನಿ. ಮೊದಲನೇದಾಗಿ, ಒಂದು ಎಕ್ಸೆಲ್ ಸ್ಕ್ರೀನ್ ಅಥವಾ ಯಾವುದೇ ಒಂದು ಸ್ಪ್ರೆಡ್ ಶೀಟ್ ನ ನೋಡಿದ್ರೆ ಅದು ಒಂದು ರೆಕ್ಟಾಂಗ್ಯುಲರ್ ಟೇಬಲ್ ನ ರೀತಿಯಲ್ಲಿ ರೋಸ್ ಅಂಡ್ ಕಾಲಮ್ಸ್ ಆಗಿ ಅರೇಂಜ್ ಆಗಿರುತ್ತೆ. ಸೊ ರೋಸ್ ಅಂಡ್ ಕಾಲಮ್ಸ್ ಅಂದ್ರೆ ಏನಂತ ಮೊದಲು ತಿಳ್ಕೊಳ್ಳೋಣ. ರೋಸ್ ಅಂಡ್ ಕಾಲಮ್ಸ್ ನ ನಾವು ಅರ್ಥೈಸ್ಕೊಳ್ಳೋದಕ್ಕೆ ನಮ್ಮ ಇಂಟರ್ ಪಾಯಿಂಟ್ ಇದೆಯಲ್ಲ, ಅದರ ಒಂದು ಉದಾಹರಣೆಯನ್ನ ತಗೋಬಹುದು. ಇಂಟರ್ ಪಾಯಿಂಟ್ ನಲ್ಲಿ ಹೇಗೆ ರೋಸ್ ಅಂಡ್ ಕಾಲಮ್ಸ್ ನ ರೀತಿಯಲ್ಲಿ ಸೆಲ್ಸ್ ಅರೇಂಜ್ ಆಗಿರುತ್ತೋ ಅದೇ ರೀತಿಯಲ್ಲಿ ಇಲ್ಲೂ ಕೂಡ ಅರೇಂಜ್ ಆಗಿರುತ್ತೆ. ಲೈನ್ ಬೈ ಲೈನ್ ಇದೆಯಲ್ಲ, ಅದನ್ನ ನಾವು ರೋಸ್ ಅಂತ ಕರಿಬಹುದು. ಒಂದ್ರ ಕೆಳಗೆ ಒಂದು ಬರುವಂತಹ ಮನೆಗಳನ್ನ ನಾವು ಇಲ್ಲಿ ಕಾಲಮ್ಸ್ ಅಂತ ಕರಿಬಹುದು. ಸೊ ನಾವು ಬರೀವಾಗ ಯಾವ ಕಡೆಯಿಂದ ಬರಿತೀವಿ, ರೈಟ್ ಸೈಡ್ ಇಂದ ಬರಿತಾ ಹೋಗ್ತೀವಿ ಅಲ್ವಾ. ಆದ್ರೆ ಓದುವಾಗ ಲೆಫ್ಟ್ ಟು ರೈಟ್ ಫಸ್ಟ್ ಲೆಟರ್ ಇರುತ್ತಲ್ಲ, ಅದ್ರ ಪಕ್ಕದ ಲೆಟರ್ಗೆ ಹೋಗೋದಕ್ಕೆ ಏನ್ ಮಾಡ್ತೀವಿ, ಫಿಂಗರ್ ನ ರೈಟ್ ಗೆ ಸರಿಸ್ತೀವಿ ಅಲ್ವಾ. ಅಂದ್ರೆ ಅಡ್ಡ ಇರೋಂಥದ್ದು ಲೆಫ್ಟ್ ಟು ರೈಟ್ ಇದೆಯಲ್ಲ, ಅದನ್ನ ಹಾರಿಜಾಂಟಲ್ ರೋಸ್ ಅಂತ ಕರಿತೀವಿ. ಅದೇ ರೀತಿ ಒನ್ ಬೈ ಒನ್ ಒಂದು ಕೆಳಗೆ ಒಂದು ಇದೆಯಲ್ಲ, ಅದನ್ನ ವರ್ಟಿಕಲ್ ಕಾಲಮ್ಸ್ ಅಂತ ಕರಿತೀವಿ. ಸೊ ಶೀಟ್ ಗೆ ಬಂದು ಅದನ್ನ ಹೇಗೆ ನಾವು ಅರ್ಥ ಮಾಡ್ಕೊಳ್ಳೋದಂತ ಫಸ್ಟ್ ತಿಳ್ಕೊಳ್ಳೋಣ. ಸೊ ನಾನು ಓಪನ್ ಮಾಡಿದೀನಿ ಎಕ್ಸೆಲ್ ಶೀಟ್ ಅನ್ನ. ನಾನೀಗ ಎ ಒನ್ ಅಲ್ಲಿ ಇದ್ದೀನಿ. ಓಕೆ, ನಾನೀಗ ರೈಟ್ ಅರೋ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ಕಾಲಮ್ ಗೆ ಹೋಗ್ತೀನಿ. ಓಕೆ, ಬಿ ಒನ್ ಅಂತ ಹೇಳ್ತು, ಮತ್ತೆ ನಾನು ರೈಟ್ ಅರೋ ಪ್ರೆಸ್ ಮಾಡ್ತೀನಿ. ಸಿ ಒನ್ ಅಂತ ಹೇಳ್ತು, ಮತ್ತೆ ರೈಟ್ ಅರೋ. ಡಿ ಒನ್ ಅಂತ ಹೇಳ್ತು. ಅಂದ್ರೆ ಇಲ್ಲಿ ಏನಾಗ್ತಿದೆ, ನಾನು ಫಸ್ಟ್ ರೋ ನಲ್ಲೇ ಇದ್ದೀನಿ, ಅಂದ್ರೆ ರೋ ಚೇಂಜ್ ಆಗ್ತಿಲ್ಲ, ಕಾಲಮ್ ಮಾತ್ರ ಚೇಂಜ್ ಆಗ್ತಿದೆ. ಡಿ ಕಾಲಮ್ ಅಲ್ಲಿ ಇದ್ದೀನಿ. ಓಕೆ, ನಾನು ಯಾವ ಕಾಲಮ್ ಅಲ್ಲಿ ಇದ್ದೀನಿ ಅಂತ ತಿಳ್ಕೊಳ್ಳೋದಕ್ಕೆ ಇನ್ಸರ್ಟ್ ಸಿ ಪ್ರೆಸ್ ಮಾಡ್ತೀನಿ. ಏನಂತ ಹೇಳ್ತು, ಡಿ ಒನ್ ಅಂದ್ರೆ ಫಸ್ಟ್ ರೋ ಕಾಲಮ್ ಡಿ. ನಾವು ಇನ್ಸರ್ಟ್ ಟ್ಯಾಬ್ ಪ್ರೆಸ್ ಮಾಡಿದಾಗ ಎಷ್ಟನೇ ಶೀಟ್ ಅಲ್ಲಿ ಇದೀವಿ ಮತ್ತೆ ಎಷ್ಟನೇ ಸೆಲ್ ಅಲ್ಲಿ ಇದೀವಿ ಅಂತ ತಿಳ್ಕೋಬಹುದು. ಇನ್ಸರ್ಟ್ ಟ್ಯಾಬ್ ಪ್ರೆಸ್ ಮಾಡ್ತಾ ಇದೀನಿ. ಓಕೆ, ಮತ್ತೆ ನಾನೀಗ ಈ ರೋ ನ ಕೊನೆಗೆ ಹೋಗ್ಬೇಕು, ಅಂದ್ರೆ ಸೇಮ್ ರೋ ನಲ್ಲೇ ಇರಬೇಕು, ಬಟ್ ಈ ರೋ ನ ಲಾಸ್ಟ್ ಕಾಲಮ್ಗೆ ಹೋಗ್ಬೇಕು. ಅದಕ್ಕೆ ಏನ್ ಮಾಡ್ತೀನಿ ಅಂದ್ರೆ ಕಂಟ್ರೋಲ್ ರೈಟ್ ಅರೋ ಪ್ರೆಸ್ ಮಾಡ್ತೀನಿ. ಎಕ್ಸ್ ಎಫ್ ಡಿ ಒನ್ ಅಂತ ಹೇಳ್ತು. ಸೊ ಇಲ್ಲಿ ಒಂದು ನಾವು ಗಮನಿಸಬೇಕಾಗುತ್ತೆ, ಕಾಲಮ್ ನ ಎ ಬಿ ಸಿ ಡಿ ಅಂತ ನಾನು ಹೇಳಿದೆ, ಯಾಕಂದ್ರೆ ಕಾಲಮ್ಸ್ಗೆ ಎ ಬಿ ಸಿ ಡಿ ಇ ಎಫ್ ಜಿ ಹೆಚ್ ಅಂತ ಆಲ್ಫಾಬೆಟಿಕಲ್ ಲೆಟರ್ ನ ಮೂಲಕ ಐಡೆಂಟಿಫಿಕೇಶನ್ ನ ಕೊಡಲಾಗಿದೆ. ಬಟ್ ಇಲ್ಲಿ ಒಂದು ಪ್ರಶ್ನೆ ಮೂಡಬಹುದು, ಇಂಗ್ಲಿಷ್ ಅಲ್ಲಿ 26 ಆಲ್ಫಾಬೆಟ್ಸ್ ಮಾತ್ರ ಇರೋದು, ಅದಾದ್ಮೇಲೆ ಹೇಗೆ ಆ ಒಂದು ಐಡೆಂಟಿಫಿಕೇಶನ್ ಅನ್ನ ಕೊಡ್ತಾರೆ ಅಂತ. ಅದು ಹೇಗೆ ಅಂತಂದ್ರೆ, ಕಾಲಮ್ ಝೆಡ್ ಆದ್ಮೇಲೆ ಏನ್ ಮಾಡ್ತಾರಂದ್ರೆ, ಇಂಗ್ಲಿಷ್ ಆಲ್ಫಾಬೆಟ್ ನ ಫಸ್ಟ್ ಲೆಟರ್ ಎ ಇರುತ್ತಲ್ಲ, ಅದನ್ನ ಫಸ್ಟ್ ಇಟ್ಕೋತಾರೆ, ಅದ್ರ ಪಕ್ಕದಲ್ಲಿ ಮತ್ತೆ ಎ ಬಿ ಸಿ ಡಿ ಅಂತ ಹಾಕ್ತಾ ಹೋಗ್ತಾರೆ. ಹೇಗಂದ್ರೆ ಎ ತಗೊಳ್ತಾರೆ ಕ್ಯಾಪಿಟಲ್ ಎ, ಅದ್ರ ಪಕ್ಕ ಮತ್ತೆ ಎ ಎ ಎ ಬಿ ಎ ಸಿ ಎ ಡಿ ಎಇ ಎ ಎಫ್ ಈ ರೀತಿ ಆ ಮೊದಲನೇ ಲೆಟರ್ ಏನಿದೆ ಅದು ಚೇಂಜ್ ಆಗೋದಿಲ್ಲ, ಅದ್ರ ಪಕ್ಕ ಏನಿರುತ್ತೆ ಅದು ಮಾತ್ರ ಚೇಂಜ್ ಮಾಡ್ತಾ ಹೋಗ್ತಾರೆ. ಓಕೆ, ಎ ಝೆಡ್ ಆದ್ಮೇಲೆ ಏನ್ ಮಾಡ್ತಾರೆ ಅಂದ್ರೆ ಮತ್ತೆ ಸೆಕೆಂಡ್ ಲೆಟರ್ ತಗೊಳ್ತಾರೆ, ಬಿ ಬಿ ಎ ಬಿ 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 ಸಿ ಬಿ ಡಿ ಆ ರೀತಿ ತಗೊಳ್ತಾರೆ. ಬಿ ಝೆಡ್ ಆದ್ಮೇಲೆ ಮತ್ತೆ ಸಿ ಎ ಸಿ ಬಿ ಸಿ 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 ಡಿ ಈ ರೀತಿ ತಗೊಳ್ತಾ ಹೋಗ್ತಾರೆ. ಅದೇ ರೀತಿ ಎಷ್ಟು ಕಾಲಮ್ಸ್ ಇದೆ ಅಂತ ಹೇಳೋದಾದ್ರೆ, ಎಕ್ಸೆಲ್ ಅಲ್ಲಿ 16,384 ಕಾಲಮ್ಸ್ ಇರುತ್ತೆ. ನಾನು ಎಕ್ಸ್ ಎಫ್ ಡಿ ಒನ್ ಅಲ್ಲಿ ಇದ್ದೀನಿ ಈಗ, ಮತ್ತೆ ನಾನು ಫಸ್ಟ್ ರೋ ಫಸ್ಟ್ ಕಾಲಮ್ಗೆ ಹೋಗೋದಕ್ಕೆ ಅಂದ್ರೆ ಇದೇ ರೋ ನಲ್ಲಿ ಇರ್ತೀನಿ, ಅದರ ಫಸ್ಟ್ ಕಾಲಮ್ಗೆ ಹೋಗ್ಬೇಕು. ಏನ್ ಮಾಡ್ತೀನಿ ಅಂದ್ರೆ ಕಂಟ್ರೋಲ್ ಲೆಫ್ಟ್ ಅರೋ ಪ್ರೆಸ್ ಮಾಡ್ತೀನಿ. ನಾನು ಡೈರೆಕ್ಟ್ ಆಗಿ ಎ ಒನ್ ಗೆ ಬಂದಿದ್ದೀನಿ. ಓಕೆ, ರೋಸ್ ಬಗ್ಗೆ ಹೇಳ್ತೀನಿ ಈಗ. ನಾವು ರೋಸ್ ಅನ್ನ ಹೇಗೆ ಐಡೆಂಟಿಫೈ ಮಾಡ್ತೀವಿ ಅಂದ್ರೆ, ನಂಬರ್ಸ್ ಯೂಸ್ ಮಾಡಿ
ಐಡೆಂಟಿಫೈ ಮಾಡ್ತೀನಿ. ಡೋನರ್ ಪ್ರೆಸ್ ಮಾಡ್ತೀನಿ. ಏನ್ ಹೇಳ್ತು ಎ ಟು ಅಂತ ಹೇಳ್ತು. ಅಂದ್ರೆ ಇಲ್ಲಿ ನಾನು ಸೇಮ್ ಕಾಲಮ್ ಅಲ್ಲಿ ಇದ್ದೀನಿ, ಎ ಕಾಲಮ್ ಅಲ್ಲೇ ಇದ್ದೀನಿ. ಬಟ್ ರೋ ಏನಾಯ್ತು, ಸೆಕೆಂಡ್ ರೋ ಅಲ್ಲಿ ನಂಬರ್ ಚೇಂಜ್ ಆಗ್ತಿದೆ, ಅದನ್ನ ಗಮನಿಸಬೇಕು. ಫಸ್ಟ್ ನಾನು ಎ ಒನ್ ಅಲ್ಲಿದ್ದೆ, ಅದು ಫಸ್ಟ್ ರೋ. ಈಗ ಡೌನ್ ಏರೋ ಪ್ರೆಸ್ ಮಾಡಿದಾಗ ಎ ಟು ನಲ್ಲಿ ಇದೀನಿ. ಇದೇನಾಯ್ತು, ಕಾಲಮ್ ಎ ಬಟ್ ಸೆಕೆಂಡ್ ರೋ. ಓಕೆ, ಮತ್ತೆ ನಾನು ಡೌನ್ ಏರೋ ಪ್ರೆಸ್ ಮಾಡ್ತೀನಿ. ಇಲ್ಲಿ ಏನಾಗ್ತಿದೆ, ಕಾಲಮ್ ಎ ನಲ್ಲೇ ಇದೀನಿ ಬಟ್ ರೋ ಮಾತ್ರ ಚೇಂಜ್ ಆಗಿದೆ, ಥರ್ಡ್ ರೋ. ಅದೇ ರೀತಿ ಡೌನ್ ಏರೋ, ಎ ಫೋರ್, ಕಾಲಮ್ ಎ ಫೋರ್ತ್ ರೋ. ಓಕೆ, ಈಗ ರೈಟ್ ಏರೋ ಪ್ರೆಸ್ ಮಾಡ್ತೀನಿ. ಇಲ್ಲಿ ಏನಾಯ್ತು, ರೋ ಸೇಮ್ ಫೋರ್ತ್ ರೋ ನಲ್ಲಿ ಇದೀನಿ ಬಟ್ ಕಾಲಮ್ ಹತ್ರ ಚೇಂಜ್ ಆಗಿದೆ, ಬಿ ಕಾಲಮ್ ಅಲ್ಲಿ ಇದೀನಿ. ಮತ್ತೆ ರೈಟ್ ಏರೋ ಪ್ರೆಸ್ ಮಾಡ್ತೀನಿ. ಸಿ ಫೋರ್, ಇಲ್ಲೂ ಕೂಡ ಕಾಲಮ್ ಸಿ ಗೆ ಬಂದಿದೀನಿ ಬಟ್ ಫೋರ್ತ್ ರೋ. ಈಗ ಡೌನ್ ಏರೋ ಪ್ರೆಸ್ ಮಾಡಿದಾಗ ಏನಾಗುತ್ತೆ, ಸಿ ಫೈವ್, ಸಿ ಕಾಲಮ್ ಅಲ್ಲೇ ಇದೀನಿ ಬಟ್ ಫಿಫ್ತ್ ರೋಗೆ ಬಂದಿದೀನಿ. ರೋಸ್ ಅಂದ್ರೆ ಏನು, ಕಾಲಮ್ಸ್ ಅಂದ್ರೆ ಏನು ಅಂತ ಅರ್ಥ ಮಾಡ್ಕೊಂಡಿದೀರಾ ಅಂತ ಅನ್ಕೋತೀನಿ. ಈಗ ಮತ್ತೆ ನಾನು ಏನ್ ಮಾಡ್ತೀನಿ, ಕಂಟ್ರೋಲ್ ಲೆಫ್ಟ್ ಆರೋ ಪ್ರೆಸ್ ಮಾಡ್ತೀನಿ ಈ ರೋ ನ ಫಸ್ಟ್ ಕಾಲಮ್ಗೆ ಬರೋದಕ್ಕೆ. ಸೊ ಎ ಫೈವ್ ಗೆ ಬಂದಿದೀನಿ. ಮತ್ತೆ ನಾನೀಗ ಕಂಟ್ರೋಲ್ ಡೌನ್ ಏರೋ ಪ್ರೆಸ್ ಮಾಡ್ತೀನಿ, ಅಂದ್ರೆ ಈ ಕಾಲಮ್ ನ ಕೊನೆಗೆ ಹೋಗೋದಕ್ಕೆ, ಅಂದ್ರೆ ಫಸ್ಟ್ ಕಾಲಮ್ ಲಾಸ್ಟ್ ರೋಗೆ ಹೋಗೋದಕ್ಕೆ ಕಂಟ್ರೋಲ್ ಡೌನ್ ಏರೋ ಪ್ರೆಸ್ ಮಾಡ್ತೀನಿ. ಸೊ ಏನ್ ಹೇಳ್ತು, ಎ 1,048,576. ಸೊ ಒಂದು ಸಿಂಗಲ್ ವರ್ಕ್ ಶೀಟ್ ಅಲ್ಲಿ ಎಷ್ಟಿರುತ್ತೆ, 10,48,576 ರೋಸ್ ಇರುತ್ತೆ. ಇಲ್ಲಿ 10 lakh ಅಂತ ಹೇಳೋದಿಲ್ಲ, ಅದ್ರ ಬದಲಿಗೆ 1,000,000 ಅಂತ ಕನ್ಸಿಡರ್ ಮಾಡುತ್ತೆ, ಅದನ್ನ ಸ್ವಲ್ಪ ಗಮನಿಸ್ಬೇಕು ಅಂತ ಕೇಳ್ಕೊತೀನಿ. ಸೊ ನಾನು ಕೊನೆಯ ರೋಗೆ ಬಂದಿದ್ದೀನಿ ಬಟ್ ಫಸ್ಟ್ ಕಾಲಮ್ ಅಲ್ಲಿ ಇದೀನಿ. ಇಲ್ಲಿಂದ ನಾನು ಇದೇ ರೋ ನ ಲಾಸ್ಟ್ ಕಾಲಮ್ ಗೆ ಹೋಗೋದಕ್ಕೆ ಕಂಟ್ರೋಲ್ ರೈಟ್ ಏರೋ ಪ್ರೆಸ್ ಮಾಡ್ತೀನಿ. XFD 1,048,576 ಅಂತ ಹೇಳ್ತು, ಅಂದ್ರೆ ಈ ವರ್ಕ್ ಶೀಟ್ ನ ಕೊನೆಗೆ ನಾನು ಬಂದಿದ್ದೀನಿ, ಅಂದ್ರೆ ಬಾಟಮ್ ಆಫ್ ದ ವರ್ಕ್ ಶೀಟ್. ನಾನು ಇಲ್ಲಿಂದ ಸೀದಾ ಫಸ್ಟ್ ರೋ ಫಸ್ಟ್ ಕಾಲಮ್ ಗೆ ಹೋಗ್ಬೇಕು. ಏನಪ್ಪ ಮಾಡ್ಬೇಕು, ಕಂಟ್ರೋಲ್ ಲೆಫ್ಟ್ ಏರೋ ಮತ್ತೆ ಕಂಟ್ರೋಲ್ ಅಪ್ ಏರೋ ಬಳಸಬಹುದಾ, ಅದನ್ನು ಬಳಸಬಹುದು. ಅಥವಾ ಡೈರೆಕ್ಟ್ ಆಗಿ ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡಿದಾಗ ಆ ವರ್ಕ್ ಶೀಟ್ ನ ಫಸ್ಟ್ ರೋ ಫಸ್ಟ್ ಕಾಲಮ್ ಗೆ ಬರ್ತೀವಿ. ನಾನು ಕಂಟ್ರೋಲ್ ಹೋಮ್ ಪ್ರೆಸ್ ಮಾಡ್ತಾ ಇದೀನಿ, ಎ ಒನ್ ಗೆ ಬಂದೆ. ಅದೇ ರೀತಿ ಕಂಟ್ರೋಲ್ ಎಂಟ್ ಪ್ರೆಸ್ ಮಾಡಿದಾಗ ಆ ವರ್ಕ್ ಶೀಟ್ ನ ಕೊನೆಗೆ ಹೋಗ್ತೀವಿ, ಕಂಟ್ರೋಲ್ ಎಂಟ್ ಪ್ರೆಸ್ ಮಾಡ್ತೀನಿ. ಸೊ ಏನು ಹೇಳ್ತೀರಾ, ಒಂದ್ಸಲ ಚೆಕ್ ಮಾಡ್ತೀನಿ. ಇನ್ಸರ್ಟ್ ಸಿ, ಸೊ ಎ ಒನ್ ಅಲ್ಲೇ ಇದೀನಿ. ಇಲ್ಲಿ ಏನಾಗ್ತಿದೆ ಅಂದ್ರೆ, ನಾವೇನಾದ್ರೂ ಟೈಪ್ ಮಾಡಿದ್ರೆ ಆ ಡೇಟಾ ಎಲ್ಲಿ ಎಂಡ್ ಆಗಿರುತ್ತೋ ಅಲ್ಲಿಗೆ ತಗೊಂಡ್ ಹೋಗೋದಕ್ಕೆ ನಮ್ಮ ಫೋಕಸ್ ಅನ್ನ ಕಂಟ್ರೋಲ್ ಎಂಡ್ ಅನ್ನ ಪ್ರೆಸ್ ಮಾಡ್ತೀವಿ. ಸೊ ಇಲ್ಲಿ ಏನು ನಾನು ಟೈಪ್ ಮಾಡಿಲ್ಲ, ಅದರಿಂದ ಕಂಟ್ರೋಲ್ ಎಂಡ್ ವರ್ಕ್ ಆಗ್ತಿಲ್ಲ. ಹೋಪ್ ಕ್ಲಿಯರ್ ಆಗಿದೆ ಅಂತ ಅನ್ಕೋತೀನಿ. ಮತ್ತೆ ಶಾರ್ಟ್ ಆಗಿ ಹೇಳೋದಾದ್ರೆ, ಹಾರಿಜಾಂಟಲ್ ರೋಸ್ ನ 1, 2, 3, 4, 5, 6 ಅಂತ ಸೀರಿಯಲ್ ನಂಬರ್ಸ್ ನ ಮೂಲಕ ಐಡೆಂಟಿಫೈ ಮಾಡಲಾಗುತ್ತೆ. ಅದೇ ರೀತಿ ವರ್ಟಿಕಲ್ ಕಾಲಮ್ಸ್ ಏನಿದೆ ಅದನ್ನ ಎ ಬಿ ಸಿ ಡಿ ಅಂತ ಆಲ್ಫಾಬೆಟಿಕಲ್ ಲೆಟರ್ ನ ಮೂಲಕ ಐಡೆಂಟಿಫೈ ಮಾಡಲಾಗುತ್ತೆ. ಇದಾದ ನಂತರ ಸೆಲ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಸೊ ಎ ಒನ್ ಬಿ ಒನ್ ಅಂತ ಏನಿದೆ, ಇದು ರೋಸ್ ಅಂಡ್ ಕಾಲಮ್ಸ್ ಎರಡೂ ಕೂಡ ಇಂಟರ್ಸೆಕ್ಟ್ ಆಗುವಂತ ಒಂದು ಪಾಯಿಂಟ್ ಇದೆಯಲ್ಲ, ಅದನ್ನ ನಾವು ಇಲ್ಲಿ ಸೆಲ್ ಅಂತ ಕರಿತೀವಿ. ಅಂದ್ರೆ ರೋಸ್ ಮತ್ತೆ ಕಾಲಮ್ ಎರಡೂ ಕೂಡ ಜಾಯಿನ್ ಆಗುತ್ತಲ್ಲ, ಆ ಒಂದು ಸ್ಥಳ ಏನಿದೆ ಅದನ್ನ ಇಲ್ಲಿ ಸೆಲ್ ಅಂತ ಕರಿತೀವಿ. ಅದು ಕೂಡ ನಮ್ಗೆ ರೆಕ್ಟಾಂಗ್ಯುಲರ್ ಬಾಕ್ಸ್ ನ ರೀತಿಯಲ್ಲೇ ಕಾಣಿಸುತ್ತೆ. ಸೊ ಏನಿದು ಸೆಲ್ಲು, ಇದ್ರಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ, ಇದನ್ನೇ ನಾವು ಬೇಸಿಕ್ ಯೂನಿಟ್ ಆಫ್ ಸ್ಟೋರಿಂಗ್ ಡೇಟಾ ಅಂತ ಕರಿತೀವಿ. ಅಂದ್ರೆ ಯಾವುದೇ ಒಂದು ಡೇಟಾನ ಸ್ಟೋರ್ ಮಾಡ್ಬೇಕಾದ್ರೆ ಸೆಲ್ಲಲ್ಲೇ ನಾವು ಸ್ಟೋರ್ ಮಾಡ್ಬೇಕಾಗುತ್ತೆ. ಯಾವ ರೀತಿ ಡೇಟಾ ಅಂದ್ರೆ, ಟೆಕ್ಸ್ಟ್ ಅಥವಾ ನಂಬರ್ಸ್ ಆಗಿರ್ಬೋದು, ಅಥವಾ ಡೇಟ್ಸ್, ಫಾರ್ಮುಲಾಸ್, ಫಂಕ್ಷನ್ಸ್, ಈ ರೀತಿಯ ಒಂದು ಡೇಟಾನೆಲ್ಲ ಸ್ಟೋರ್ ಮಾಡ್ತೀವಿ. ಯಾಕೆ ಒಂದು ಪರ್ಟಿಕ್ಯುಲರ್ ಸೆಲ್ಗೆ ಎ ಒನ್ ಬಿ ಒನ್ ಸಿ ಒನ್ ಡಿ ಟು ಇ ಟು ಈ ರೀತಿಯೆಲ್ಲ ಒಂದು ಹೆಸರನ್ನ ಕೊಟ್ಟಿದ್ದಾರೆ ಅಂತ ನಿಮಗೆ ಅನ್ನಿಸ್ಬೋದು. ಯಾಕಂದ್ರೆ ನಾನು ಮೊದಲೇ ಹೇಳಿದಾಗೆ ಒಂದು ವರ್ಕ್ ಶೀಟ್ ಅಲ್ಲಿ ಮಿಲಿಯನ್ಸ್ ಆಫ್ ಸೆಲ್ಸ್ ಇರುತ್ತೆ. ಸೊ ಮಿಲಿಯನ್ಸ್ ಆಫ್ ಸೆಲ್ಸ್ ಇರೋದ್ರಿಂದ ನಾವು ಯಾವ ಸೆಲ್ ಅಲ್ಲಿ ಇದೀವಿ ಅಂತ ಪರ್ಟಿಕ್ಯುಲರ್ ಆಗಿ ನಮಗೆ ಅರ್ಥ ಆಗ್ಬೇಕು. ನಾವು 1,000, 1,500 ಸೆಲ್ ಅಲ್ಲಿ ಇರಬಹುದು, ಬಟ್ ಎಷ್ಟನೇ ಸೆಲ್ ಅಲ್ಲಿ ಇದೀವಿ ಅಂತ ನಮ್ಗೆ ಹೇಗ್ ಗೊತ್ತಾಗುತ್ತೆ? ಪ್ರಪಂಚದಲ್ಲಿ ಎಷ್ಟೋ ಜನ ಇದ್ದಾರೆ, ಬಟ್ ಯಾರಾದ್ರೂ ಒಬ್ಬರನ್ನ ನಾವು ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫೈ ಹೇಗೆ ಮಾಡ್ತೀವಿ, ಅವರ ಹೆಸರಿನಿಂದ ಅಲ್ವಾ? ಅದೇ ಕಾನ್ಸೆಪ್ಟ್ ನ ಇಲ್ಲೂ ಕೂಡ ಅಳವಡಿಸ್ಕೋಬೇಕಾಗುತ್ತೆ. ಯಾವ ಸೆಲ್ ಅಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು ಲೊಕೇಟ್ ಆಗಿದೀವಿ ಅಂತ ತಿಳ್ಕೊಳ್ಳೋದಕ್ಕೆ ಈ ಸೆಲ್ ರೆಫರೆನ್ಸ್ ಕೊಟ್ಟಿರ್ಲೇಬೇಕಾಗುತ್ತೆ. A1, B1 ಈ ರೀತಿ ಎಲ್ಲ ಒಂದು ಹೆಸರನ್ನ ಕೊಟ್ಟಿರ್ತಾರಲ್ಲ, ಇದನ್ನ ಸೆಲ್ ರೆಫರೆನ್ಸ್ ಅಥವಾ ಸೆಲ್ ಅಡ್ರೆಸ್ ಏನ್ ಬೇಕಾದ್ರೂ ಕರೀತಾರೆ.
ಹೋಪ್ ಸೆಲ್ ರೆಫರೆನ್ಸ್ ಅಂದ್ರೆ ಏನು, ಸೆಲ್ ಅಂದ್ರೆ ಏನು, ರೋಸ್ ಕಾಲಮ್ಸ್ ಇದ್ರ ಬಗ್ಗೆ ಎಲ್ಲ ಕ್ಲಿಯರ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಟೈಮ್ ಬೀಯಿಂಗ್ ನಾನು ಬೇರೆ ಕಾನ್ಸೆಪ್ಟ್ಸ್ ಅನ್ನ ಇಲ್ಲಿ ಕವರ್ ಮಾಡೋದಕ್ಕೆ ಆಗ್ತಿಲ್ಲ. ಸೊ ಮುಂದಿನ ಸೆಷನ್ಗಳಲ್ಲಿ ಅದನ್ನ ಕವರ್ ಮಾಡ್ತೀನಿ. ಬಟ್ ವರ್ಕ್ ಏರಿಯಾದಲ್ಲಿ ನಾವು ಇದಿಷ್ಟು ಮಾತ್ರ ಪರ್ಫೆಕ್ಟ್ ಆಗಿ ಅರ್ಥ ಮಾಡ್ಕೊಂಡಿದ್ರೆ ಕನ್ವೀನಿಯಂಟ್ ಆಗಿ ಇಲ್ಲಿ ನಾವು ವರ್ಕ್ ಮಾಡೋದಕ್ಕೆ ಆಗುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಏನಾದರೂ ಪ್ರಶ್ನೆ ಇದ್ರೆ ಅಥವಾ ಕನ್ಫ್ಯೂಷನ್ಸ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಪೋಸ್ಟ್ ಮಾಡ್ಬೇಕು ಅಂತ ಕೇಳ್ಕೊತಿದ್ದೀನಿ. ಧನ್ಯವಾದಗಳು.